కుటుంబంలో నుంచి తీవ్ర దురదృష్ట కొరబడకను కై ముకితిని ದೊಡ್ಡ ಮನಸ್ಸು ಮಾಡಿ ನಮ್ಮ ತಪ್ಪನ್ನು ನೀವು ಕ್ಷಮಿಸಿದ್ರೆ ಉಮಾಕಾಂತನ ಜೊತೆ ನಮ್ಮ ಭೂಮಿಕನ ಮದುವೆನ ಮುಂದುವರಿಸೋಣ ಅಂತ ಬಂದಿದ್ದೀವಿ ಅಳಿ ಅಂದ್ರೆ ಹಳೆಯದನ್ನ ಮನಸಲ್ಲೇ ನೆನೆಸಿಕೊಂಡು ನಮ್ಮನ್ನ ಶಪಿಸ್ಕೋಬೇಡಿ ನಮಗೆ ಇನ್ನೊಂದು ಅವಕಾಶ ಮಾಡ್ಕೊಡಿ ನಂದೇನಿಲ್ಲ ಮಾವ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಇನ್ನು ನೀವು ಕೂತ್ಕೋಬಹುದಲ್ಲ ಕೂತ್ಕೊಳ್ಳಿ ಸುಶೀಲ ಶುಭ ಸಮಾಚಾರ ತಂದಿದ್ದಾರೆ ಸಕ್ಕರೆ ತಂದಿರ್ತೀಯಾ ಗಣಪತಿ ಶಾಸ್ತ್ರಿಗಳೇ ನಿಂತ ಮದುವೆಯಿಂದ ನೀವೆಷ್ಟು ನೋವನ್ನು ಅನುಭವಿಸಿದಿರೋ ಅಷ್ಟೇ ನೋವನ್ನು ನಾವು ಅನುಭವಿಸಿದ್ದೇವೆ ದೇವರ ದಯೆ ಇಷ್ಟೆಲ್ಲ ಆದಮೇಲೂ ನೀವು ಈ ಸಂಬಂಧನ ಮುಂದುವರಿಸೋಕೆ ಬಂದಿರೋದು ನಿಮ್ಮ ತೊಟ್ಟುಗುಣ ನೀವು ನಮ್ಮ ಮೇಲಿಟ್ಟಿರೋ ಗೌರವವನ್ನು ತೋರಿಸುತ್ತೆ ಸಂತೋಷ ಆಗ್ತಾ ಇದೆ ಈ ಸಂತೋಷಕ್ಕೆಲ್ಲ ಮೂಲ ಕಾರಣ ಬೇರೆ ಯಾರು ಅಲ್ಲ ಶಾಸ್ತ್ರಿಗಳೇ ನಿಮ್ಮ ತಂಗಿ ರಾಜಮಣಿನೇ ಅವರು ನಮ್ಮ ಮನೆಗೆ ಬಂದು ನನಗೆ ಬುದ್ಧಿವಾದ ಹೇಳಿದ ಮೇಲೇನೆ ನನಗೆ ಮನವರಿಕೆ ಆಗಿತ್ತು ಮುರಿದ ಮನಸ್ಸುಗಳು ಮತ್ತೆ ಒಂದಾಗ್ತಿರೋದು ಸುಶೀಲ ಗಣಪತಿ ಶಾಸ್ತ್ರಿಗಳೇ ಬರೋ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಅಭ್ಯಂತರ ಏನು ಬಂತು ನೀವು ಶುಕ್ರವಾರನೇ ನಿಶ್ಚಯ ಮಾಡ್ಕೊಳ್ಳಿ ಉಮಾಕಾಂತ ನೀನು ಪ್ರತಿನಿತ್ಯ ಭಕ್ತಿಯಿಂದ ಮಾಡೋ ಪೂಜೆ ದೇವರ ಪ್ರೀತಿಗೆ ಪಾತ್ರ ಆಗಿದೆ ಅದಕ್ಕೆ ಕಡದೋತ್ ಸಂಬಂಧನ ಮತ್ತೆ ಬರೋ ಹಾಗೆ ಮಾಡಿದ್ದವನು ನಿನ್ನೆ ಒಂದು ಕ್ಷಣ ನಾವು ಎಚ್ಚರ ತಪ್ಪಿದ್ರು ಇವತ್ತು ಈ ಸಂತೋಷದ ಕ್ಷಣ ನಮ್ಮಿಂದ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ನೋಡು ಮಕಾಂತ ಬದುಕು ತುಂಬ ಅನಿಶ್ಚಿತ ಅದು ಹೇಗೆ ಬರುತ್ತೋ ಹಾಗೆ ನಾವು ಅದನ್ನು ಸ್ವೀಕರಿಸಬೇಕು ಅಷ್ಟೇ ದೇವರ ಅನುಗ್ರಹ ನಿನ್ನ ಮೇಲಿದೆ ಇನ್ನು ಮುಂದೆ ನಿನಗೊಬ್ಬನಿಗೆ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಮ್ಮ ಮದುವೆ ವಿಷಯದಲ್ಲಿ ಆ ಬಿಳಿ ಚಿಳ್ಳೆ ನಿನ್ನ ಹೆಸರು ಹೇಳಿದ್ಲಲ್ಲ ಅದನ್ನ ಕೇಳಿ ನಿಂಗೆ ಸ್ವಲ್ಪನೂ ನಾಚಿಕೆ ಆಗಲಿಲ್ವಾ ಆಗ್ತಿದೆ ನಿನ್ನಂತ ದೊಡ್ಡ ಮಗಳನ್ನ ಎತ್ತಿದ್ದಕ್ಕೆ ನಾಚಿಕೆ ಆಗ್ತಿದೆ ಆ ವನಜ ಹೋಗಿ ನಿಮ್ಮ ಸೊಸೆ ಶರ್ಲಿ ಇಂದ್ರೆ ಈ ಮದುವೆ ಮುಂದುವರಿತಿರೋದು ಅಂತ ಹೇಳಿದ್ರೆ ಅಣ್ಣನ ಮನಸ್ಸು ಸ್ವಲ್ಪನಾದರೂ ಅವಳ ಕಡೆ ವಾಲ್ತಿರ್ಲಿಲ್ವಾ ಸೊಸೆ ಮೇಲೆ ವಿಪರೀತ ಪ್ರೀತಿ ಬೆಳೆಸ್ಕೊಂಡಿರೋ ಸುಶೀಲ ಇದನ್ನೇ ಸಲುಗೆ ಮಾಡ್ಕೊಂಡು ಅಣ್ಣನಿಗೆ ಒತ್ತಡ ಹಾಕಲ್ವಾ ಮದುವೆ ನಡೆಯೋ ಖುಷಿಯಲ್ಲಿ ಉಮಾಕಾಂತನು ಇವಳ ಪರ ಮೆತ್ತಗಾಗಲ್ವಾ ಒಂದೇ ಏಟಿಗೆ ಅಷ್ಟು ಜನರನ್ನ ಹೊಡೆಯೋ ಅವಕಾಶ ಇದ್ರು ಆ ಮೂರ್ಖ ಬಿಳಿ ಎಂಟಿ ಅದನ್ನು ನನ್ನ ಕೈ ಕೊಡ್ತಾಳೆ ಅಂದರೆ ಆ ಅವಕಾಶನ ಬೇಡ ಅನ್ನೋ ದರ್ಥನ ಮಾಡಲ ನಾನು ಅವಳು ಕೊಟ್ಟಿರೋ ಈ ಅವಕಾಶನ ಬಳಸ್ಕೊಂಡು ಅವಳಿಗೆ ಹೇಗೆ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇದ್ದೆ ತಂದೆ ಅವತ್ತು ಕೋಪದಲ್ಲಿ ಏನೇನೋ ಪ್ರಶ್ನೆಗಳನ್ನ ಕೇಳಿಬಿಟ್ಟೆ ಕ್ಷಮಿಸು ತಂದೆ
ನಿನ್ನ ಕರುಣೆ ನನ್ನ ಸಂಸಾರದ ಮೇಲೆ ಸದಾ ಹೀಗೆ ಇರಲಿ. ಅಮ್ಮ ಅವತ್ ನೋಡಿದ್ರೆ ಬೈಗುಳ ಇವತ್ತು ಹೋಗ್ಲಿಕ್ಕೇನ ದೇವರಿಗೆ ನನ್ನ ಕಷ್ಟ ಸುಖ ಎಲ್ಲ ಈ ನನ್ನ ತಂದೆ ಹತ್ರ ಬಿಟ್ಟು ಇನ್ ಯಾರ ಹತ್ರ ಹೇಳಲಿ ತುಳಸಿ ಅಂದಾಗೆ ತುಳಸಿ ಉಮಾಕಾಂತನ ಮದುವೆ ಮುಗಿತಾ ಇದ್ದಾಗೆ ದೇವರಿಗೆ 108 ತೆಂಗಿನಕಾಯಿ ಹೊಡಿತೀನಿ ಅಂತ ಆರಕೆ ಮಾಡ್ಕೊಂಡಿದ್ದೀನಿ ಮದುವೆ ಗಡಬಡಿ ನಾನು ಏನಾದರೂ ಮರ್ತೋದ್ರೆ ನೀ ನನಗೆ ನೆನಪಿಸು ಗೊತ್ತಾಯ್ತಾ ಸರಿ ಅಮ್ಮ ನಮ್ಮ ಉಮಾಕಾಂತ ಸಂಸಾರಸ್ಥ ಆಗ್ತಿದಾನಲ್ಲ ಅನ್ನೋದೇ ಒಂದು ಖುಷಿ ನನಗೆ ಈ ಸರನಾದರೂ ಈ ಮದುವೆಲಿ ಯಾವ ವಿಘ್ನಗಳು ಬರದೆ ಸುಸೂತ್ರವಾಗಿ ನರ್ವೇರಿದ್ರೆ ನನಗೆ ಅಷ್ಟೇ ಸಾಕು ಆದ್ರೆ ನಮ್ಮವರೆಲ್ಲ ಏನಾಯ್ತಮ್ಮ ಅಜಿತ್ ಶರ್ಲಿ ನೆನಪಾಗ್ತಿದ್ದಾರೆ ಅವರು ಮತ್ತೆ ಯಾವಾಗ ಈ ಮನೆಗೆ ಬರ್ತಾರೋ ಅದಕ್ಕೆಲ್ಲ ಏನಂತಂದೆ ಅದು ಯಾವಾಗ ದಾರಿ ಮಾಡ್ಕೊಡ್ತಾನೋ ಗೊತ್ತಿಲ್ಲ ಯೋಚನೆ ಮಾಡಬೇಡ ಅಮ್ಮ ಉಮಾಕಾಂತನ ಮದುವೆಗೆ ಒಂದು ದಾರಿ ತೋರಿಸಿರೋ ದೇವರು ಅಜಿತನ ಮನೆ ಬರೋದಕ್ಕೂ ಒಂದಲ್ಲ ಒಂದು ದಾರಿ ತೋರಿಸೇ ತೋರಿಸ್ತಾನೆ ನೀನು ಏನು ಆಸೆ ಪಡ್ತೀಯೋ ಇವತ್ತಲ್ಲ ನಾಳೆ ಆ ದೇವರು ನೆರವೇರಿಸೇ ನೆರವೇರಿಸ್ತಾನೆ ನೋಡ್ತಿರಬೇಕಿದ್ರೆ ಮತ್ತೆ ನಮ್ಮ ಮನೆಗೆ ಹಳೆ ಕಳೆ ಬಂದೇ ಬರುತ್ತಮ್ಮ ಮನೆಗೆ ಹಳೆ ಕಳೆ ಬಂದ್ರು ಕಳ್ದೋದ ಕುಂಕುಮ ನಿನ್ನ ಹಣೆಗೆ ಮತ್ತೆ ವಾಪಸ್ ಬರೋದಿಲ್ವಲ್ಲ ತುಳಸಿ ಬಂಗಾರದಂತ ಮನಸಿರೋ ನಿನಗೆ ಆ ದೇವರು ಯಾಕಿಂತ ಬರಡು ಬದುಕನ್ನ ಕೊಟ್ಬಿಟ್ಟ ಏನೋ ಯೋಚನೆ ಮಾಡ್ತಿರೋ ಆಗಿದೆ ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಮ್ಮ ನಿನ್ನ ಪ್ಲಾನಿಂಗ್ ಏನೋ ಸರಿನೇ ಆದರೂ ಆ ಭೂಮಿಕಾ ನಿನಗೆ ಮೈನಸ್ ಆಗಿಬಿಟ್ರೆ ಅಂದ್ರೆ ಶರ್ಲಿಯಿಂದನೇ ಈ ಮದುವೆ ಅನ್ನೋದು ಭೂಮಿಕನಿಗೂ ಚೆನ್ನಾಗಿ ಗೊತ್ತಿದೆ ನಾಳೆ ದಿನ ಮದುವೆ ಆದ್ಮೇಲೆ ಅವಳು ಏನಾದರೂ ಮಾವನಿಗೆ ಹೇಳಿಬಿಟ್ರೆ ಸೊಸೆ ಮೇಲೆ ಮಾವನಿಗೆ ಒಳ್ಳೆ ಅಭಿಪ್ರಾಯ ಬಂದ್ಬಿಡಲ್ವಾ ಅವಳು ಮಾಡಿದ ಕೆಲಸಕ್ಕೆ ನೀನು ಹೆಸರು ತಗೊಂಡೆ ಅಂತ ನಿನ್ನ ಮೇಲೆ ಸಿಟ್ಟು ಬರಲ್ವಾ ಬರಲ್ಲ ಯಾವುದೇ ಕಾರಣಕ್ಕೂ ಭೂಮಿಕಂಗೆ ಶರ್ಲಿ ಮೇಲೆ ಒಳ್ಳೆ ಅಭಿಪ್ರಾಯ ಬರಲ್ಲ ಯಾಕಂದ್ರೆ ಅವಳು ನನ್ನ ಕಡೆಯವಳು ನಾನು ಅವಳನ್ನ ಆ ಮನೆಗೆ ಸೇರಿಸ್ತಿರೋದೇ ಆ ಮನೆನ ಮುರಿಯೋದಿಕ್ಕೆ ಏನಮ್ಮ ಏನೇನೋ ಹೇಳ್ತಿದ್ಯಾ ಒಂದು ಪಗಡೆ ಪಾಂಡವರನ್ನ ವನವಾಸ ಕಳಿಸ್ತು ಈ ಭೂಮಿಕನು ಒಂದು ಪಗಡೆನೆ ಅವಳ ನಮ್ಮ ಅಣ್ಣನ ಕುಟುಂಬನ ಅಜ್ಞಾತವಾಸಕ್ಕೆ ಕಳಿಸೇ ಕಳಿಸ್ತಾಳೆ ಕೆಲವು ವಿಷಯಗಳು ನಿನ್ನ ಬುದ್ಧಿಗೆ ಮೀರಿದ್ದು ಯೋಚನೆ ಮಾಡದೇ ಇರೋದೇ ಒಳ್ಳೆಯದು ನಿನಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಜಿತ ಯಾವತ್ತಿದ್ರೂ ನಿನ್ನವನೇ ಮನೆಯಲ್ಲಿ ಜಿರಳೆ ಇದೆ ಅಂತ ನಾವು ಮನೆನೇ ಖಾಲಿ ಮಾಡೋಕ್ಕಾಗತ್ತಾ ಅದಕ್ಕೆ ಔಷಧಿ ಹೊಡೆದು ಅದನ್ನು ಓಡಿಸ್ತೀವಿ ಈ ಶರ್ಲಿನೂ ಒಂದು ರೀತಿ ಜಿರಳೆ ಥರನೇ ಅವಳಿಗೆ ಅನುಮಾನ ಬರದೇ ಇರೋ ಹಾಗೆ ಅಜಿತನಿಂದ ಅವಳನ್ನು ಹೇಗೆ ದೂರ ಓಡಿಸ್ಬೇಕು ನಿನ್ನನ್ನು ಅವನ ಪಕ್ಕ ಹೇಗೆ ಸೇರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನೇನು ಚಿಂತೆ ಮಾಡಬೇಡ ಸರಿಯಾದ ಸಮಯಕ್ಕೆ ನಾನು ಕಾಯ್ತಾ ಇದ್ದೀನಿ around me na nodidu kanasa nanasa rajmani aunty nijavad mukha idina ajit naninda dura marodi avaru plan a adike nanna force mari illi karkon bandra dotta maglu anta helidella bari drama na oh my god I just can't believe it bhumika rajmani kadevla ನಮ್ಮ ಮನೆನ ಮುರಿಯೋದಕ್ಕೆ ಅಂತಾನೆ ಇವರು ಅವಳನ್ನ ಪ್ಲಾಂಟ್ ಮಾಡ್ತಿದ್ದಾರಾ
ಇದು ಗೊತ್ತಿಲ್ಲದೆ ನಾನು ಅವರ ಮನೆಗೆ ಹೋಗಿ ಮದುವೆನ ಮುಂದುವರಿಸಿದ್ದೀನಲ್ಲ. ಓ ಗಾಡ್, ಓ ಗಾಡ್, ಎಂತ ತಪ್ಪು ಮಾಡಿಬಿಟ್ಟೆ ನಾನು? ಏನು ಮಾಡಲಿ ಈಗ? ಇಮ್ಮಿಡಿಯೇಟಾಗಿ ಈ ವಿಷಯನ ಅಜಿತ್ಗೆ ಹೇಳಬೇಕು. ಅಜಿತ್ ಮುದ್ದೆ ಶಾರ್ಟ್ ಟೆಂಪರ್. ಈ ವಿಷಯ ಅವನಿಗೆ ಗೊತ್ತಾದರೆ ಅವನು ರಾಜಮಣಿನೂ ಸುಮ್ಮನೆ ಬಿಡೋಲ್ಲ, ಭೂಮಿಕನೂ ಸುಮ್ಮನೆ ಬಿಡೋಲ್ಲ. ದೊಡ್ಡ ಗಲಾಟೆ ಆಗುತ್ತೆ, ಮದುವೆ ನಿಂತು ಹೋಗುತ್ತೆ. ಇದರಿಂದ ಮಾವನಿಗೆ ಮತ್ತೆ ಅವಮಾನ ಆಗುತ್ತೆ. ತಂಗಿ ಇಂಥವಳ ಅಂತ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಮೋರೋವರ್, ಇದನ್ನೆಲ್ಲ ಪ್ರೂವ್ ಮಾಡೋಕೆ ನನ್ನ ಹತ್ರ ಯಾವ ಎವಿಡೆನ್ಸೂ ಇಲ್ವಲ್ಲ, ಏನು ಮಾಡಲಿ? ಶರ್ಲಿ, ಒಬ್ಳೆ ಕುತ್ಕೊಂಡು ಏನು ಮಾಡ್ತಿದೀಯ ಮಗಳೇ? ತಗೋಮ್ಮ, ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು, ತಂಪಾಗಿ ಜ್ಯೂಸ್ ಕೊಡಿ. ಪದ್ಮನಾಭ ಶಾಸ್ತ್ರಿ ಅವ್ರ ತಂಗಿನಾ? ದೇವರಂತ ಅಣ್ಣನಿಗೆ ಮನೆ ಹಾಳು ಮಾಡೋ ತಂಗಿನಾ? ನನಗೆ ನಂಬೋಕೆ ಆಗ್ತಿಲ್ಲ. ಶರ್ಲಿ, ಬಿಸ್ಲಿಗೆ ನಿನ್ ತಲೆಗೇನಾದ್ರೂ ಭ್ರಮೆ ಹತ್ಬಿಡ್ತಾ? ಅಲ್ಲ, ಏನೇನೋ ಮಾತಾಡ್ತಿದ್ಯಲ್ಲ. ಸಾಕು ಮಾರಿ ನಿಮ್ಮ ನಾಟಕನ. ನಿಜಕ್ಕೂ ನೀವು ಪದ್ಮನಾಭ ಶಾಸ್ತ್ರಿ ಅವ್ರ ತಂಗಿನಾ? ದೇವರಂತ ಅಣ್ಣನಿಗೆ ಮನೆ ಹಾಳು ಮಾಡೋ ತಂಗಿನಾ? ನನಗೆ ನಂಬೋಕೆ ಆಗ್ತಿಲ್ಲ. ಶರ್ಲಿ, ಬಿಸ್ಲಿಗೆ ನಿನ್ ತಲೆಗೇನಾದ್ರೂ ಭ್ರಮೆ ಹತ್ಬಿಡ್ತಾ? ಅಲ್ಲ, ಏನೇನೋ ಮಾತಾಡ್ತಿದ್ಯಲ್ಲ. ಸಾಕು ಮಾರಿ ನಿಮ್ಮ ನಾಟಕನ. ನೀವು ಕಿಚನ್ ಅಲ್ಲಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ನಾನು. ಸ್ವೀಟ್ ಆಲ್ವೇಸ್ ಕಿಲ್ಸ್ ಹೆಲ್ತ್. ಸ್ವೀಟ್ ಮನುಷ್ಯನ ಆರೋಗ್ಯಕ್ಕೆ ಹಾನಿ ಮಾತ್ರ ಮಾಡುತ್ತೆ ಅನ್ನೋ ಮಾತಿದೆ. ರೀಸನ್ನೇ ಇಲ್ಲದೆ ನೀವು ನನ್ನ ಹತ್ತಿರ ಸ್ವೀಟ್ ಆಗಿ ರಿಯಾಕ್ಟ್ ಮಾಡುವಾಗಲೇ ನನಗೆ ಡೌಟ್ ಬರಬೇಕಿತ್ತು ನಿಮ್ಮ ಮೇಲೆ. ನಾನೊಬ್ಳು ಫೂಲ್, ಪ್ರೀತಿ ತೋರಿಸೋರು ಸಿಕ್ಕರಲ್ಲ ಅಂತ ಯಾ ಮಾಡಿಬಿಟ್ಟೆ. ಮುಗೀತಾ, ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಾಕ್ತೀಯಾ ಅಥವಾ ಇನ್ನೂ ಬಾಕಿ ಇದೆಯಾ? ಡೌಟ್ ನಂಬರ್ 1, ಭೂಮಿಕಾ ನನ್ನ ಕಡೆಯವಳು, ನಮ್ಮ ಅಣ್ಣನ ಮನೆ ಮುರಿಯೋದಕ್ಕೆ ನಾನೇ ಅವಳನ್ನ ನೇಮಿಸಿದ್ದೀನಿ ಅನ್ನೋದು ಸತ್ಯ. ಅದೇ ಆಗಿದ್ರೆ ಶತಾಯಗತಾಯ ಮದ್ವೆನ ನಾನು ಅವತ್ತೆ ಮಾಡಿಸ್ತಿದ್ನಲ್ಲ. ನೀನು ಅವ್ರ ಮನೆವರೆಗೂ ಹೋಗಿ ಅವ್ರನ್ನ ಒಪ್ಸೋವರೆಗೂ ಕಾದು ನಾನ್ಯಾಕೆ ನಿನ್ನ ಒಳ್ಳೆಯೊಳಗೆ ಮಾಡಬೇಕಾಗಿತ್ತು? ಡೌಟ್ ನಂಬರ್ 2, ನಿನ್ನ ಅಜಿತ್ನಿಂದ ದೂರ ಮಾಡೋದು. ಒಬ್ರು ಬದುಕನ್ನ ಹಾಳು ಮಾಡಿ ನನ್ನ ಮಗಳನ್ನ ಪ್ರತಿಷ್ಠಾಪನೆ ಮಾಡೋ ಕರ್ಮ ನನಗೇನು ಬಂದಿದೆ? ನನ್ನ ಮಗಳಿಗೆ ಏನು ಕೊರತೆ ಇದೆ ಅಂತ ನಾನು ಈ ಹಾಳು ಕೆಲಸ ಕೈ ಹಾಕಬೇಕು? ಪ್ರಪಂಚದಲ್ಲಿ ಅಜಿತನ್ ಬಿಟ್ಟರೆ ಬೇರೆ ಯಾವ ಹುಡುಗರು ಇಲ್ವೇ ಇಲ್ವಾ? ನಿನಗೆ ಗೊತ್ತಿಲ್ಲದಿರೋ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನೀವು ಈ ಮನೆಗೆ ಬಂದಮೇಲೆ ರಮ್ಯಾ ಕೈ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು. ನನಗಿರೋದು ಒಬ್ಬಳೇ ಮಗಳು, ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮುದ್ದು ಮುದ್ದಾಗಿ ಸಾಕಿದ್ದೀನಿ. ನನ್ನ ಪ್ರಪಂಚನೇ ಅವಳು. ಅವಳೇ ಇಲ್ಲ ಅಂದರೆ ನಾನು ಹೇಗಿರಲಿ ಶರ್ಲಿ? ತಪ್ಪೆಲ್ಲ ನಮ್ಮದೇ. ಚಿಕ್ಕಂದಿಂದಲೂ
ಅಜಿತನೇ ನಿನ್ನ ಗಂಡ ಅಂತ ಹೇಳಿ ಹೇಳಿ ಅವಳಿಗೆ ಅವನೇ ಪ್ರಪಂಚ ಅಂತ ಆಗ್ಬಿಟ್ಟಿದೆ. ಈಗ ಸಡನ್ ಆಗಿ ನೀನು ಬಂದಿದ್ರಿಂದ ಅವಳಿಗೆ ಅದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಜಿತನಿಂದ ನಿನ್ನನ್ನು ದೂರ ಮಾಡ್ತೀನಿ ಅನ್ನೋ ಮಾತಿಗೆ ನೀನು ಇಷ್ಟು ರಿಯಾಕ್ಟ್ ಆದೆ, ಆದರೆ ಅವಳ ಲೈಫಿಂದನೇ ನೀನು ಅವನನ್ನು ಕಿತ್ಕೊಂಡಿದ್ಯಾ. ಅವಳು ಎಷ್ಟು ರಿಯಾಕ್ಟ್ ಆಗಬೇಡ, ಅದ್ರ ಕಲ್ಪನೆನಾದರೂ ಇದೆಯಾ ನಿನಗೆ? ಅವಳ ಮನಸ್ಸಿಗೆ ತೀವ್ರವಾದ ಗಾಯ ಆಗಿದೆ, ಅದಕ್ಕೆ ಅವಳ ದಾರಿಲೇ ಹೋಗಿ ಆ ಗಾಯನ ವಾಸಿ ಮಾಡಬೇಕು, ಅವಳನ್ನು ಸರಿ ದಾರಿಗೆ ತರಬೇಕು. ಅದಕ್ಕೋಸ್ಕರ ಅಂತ ಒಂದಿಷ್ಟು ಸುಳ್ಳುಗಳನ್ನು ಹೇಳಿ ಅವಳಿಗೆ ಸಮಾಧಾನ ಮಾಡಬೇಕಾಗುತ್ತೆ. ನೀನು ಅದನ್ನೇ ತಪ್ಪು ತಿಳ್ಕೊಂಡು ನನ್ನ ಮೇಲೆ ಅನುಮಾನ ಪಟ್ಟರೆ ಅದು ನಿನ್ನಿಷ್ಟ. ರಮ್ಯನಿಗೆ ತಾಯಿಯಾಗಿ ಅವಳನ್ನು ಕಾಪಾಡ್ಕೊಳ್ಬೇಕಾಗಿದ್ದು ನನ್ನ ಕರ್ತವ್ಯ, ಹಾಗೆ ನಿನ್ನ ತಾಯಿಯಾಗಿ ನಿನ್ನನ್ನು ನಿನ್ನ ಅತ್ತೆ ಮನೆಗೆ ಸೇರಿಸ್ಬೇಕಾಗಿದ್ದು ನನ್ನ ಕರ್ತವ್ಯವೇ. ಇದೆರಡನ್ನ ಹೊಂದಾಣಿಕೆ ಮಾಡೋಕ್ಕೋಗಿ ನಾನು ಪಡ್ತಿರೋ ಯಾತನೆ ಇದೆಯಲ್ಲ, ಅದು ಯಾವ ಶತ್ರುಗಳಿಗೂ ಬೇಡ. ಈಗಷ್ಟೇ ಬಂದಿರೋ ನಿನಗೆ ಪದ್ಮನಾಭ ಶಾಸ್ತ್ರಿಗಳ ಮೇಲೆ ಇಷ್ಟೊಂದು ಅಕ್ಕರೆ, ಆದರೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನಗೆ ಇನ್ನೆಷ್ಟಿರಬೇಡ. ನೀನು ಮೆಚ್ಯೂರಾಗಿ ಯೋಚನೆ ಮಾಡ್ತೀಯಾ, ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡೆ. ನೀನು ಸಾಮಾನ್ಯವಾದ ಹುಡುಗಿನೇ, ಸುಮ್ಮನೆ ಇಷ್ಟೆಲ್ಲ ಅನುಮಾನಗಳನ್ನು ಇಟ್ಕೊಂಡು ನನ್ನನ್ನು ಚಿತ್ರಹಿಂಸೆ ಮಾಡೋ ಬದಲು ನೀನು ನಿನ್ನ ಗಂಡನ ಕರ್ಕೊಂಡು ಎಲ್ಲಾದರೂ ಹೋಗ್ಬಿಡಮ್ಮ, ಸುಮ್ಮನೆ ಇರಾಗಲೇ ಬೇಡ. ಆಂಟಿ, 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 ಪ್ಲೀಸ್ ಆಂಟಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಂಟಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಏನೇನು ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ. ಇನ್ಮುಂದೆ ಯಾವತ್ತೂ ನಾನು ಹೀಗೆ ಬಿಹೇವ್ ಮಾಡೋದಿಲ್ಲ. ನೀವು ವಿಷ ಇಟ್ಟರು ನಾನು ಅನುಮಾನ ಪಡೋಲ್ಲ ಆಂಟಿ, ಇನ್ಮೇಲೆ ಕ್ಷಮಿಸಿ ಬಿಡಿ. ಮಾಡಿ ಡಬ್ಬದಲ್ಲಿ ಹಾಕ್ಕೊಡ್ತೀನಿ, ನೀನು ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಅವ್ನು ಕೊಟ್ಟು ಬರ್ತೀಯಾ. ದ್ರಾಕ್ಷಿ ಗೋಡಂಬಿನೂ ಹಾಕ್ಬಿಡು. ಸಾಕು ಬಿಡಮ್ಮ, ಇಷ್ಟು ನೀನು ರವೆ ಉಂಡೆ ಮಾಡ್ತೀಯಾ, ದ್ರಾಕ್ಷಿ ಗೋಡಂಬಿ ಉಂಡೆ ಮಾಡ್ತಿದ್ಯಾ, ಅದರಲ್ಲಿ ಏನೇ ಜಿಪುಣತನ ಮಾಡ್ತೀಯಾ ಹಾಕು. ಮೊದಲು ದ್ರಾಕ್ಷಿ ಗೋಡಂಬಿ ಜಾಸ್ತಿ ಬಿದ್ದಷ್ಟು ರವೆ ಉಂಡೆ ರುಚಿಯಾಗಿರುತ್ತೆ. ಸರಿ ತಗೊಳಮ್ಮ. ಅಜಿತನ್ಗೆ ದ್ರಾಕ್ಷಿ ಗೋಡಂಬಿ ಅಂದ್ರೆ ತುಂಬಾ ಇಷ್ಟ. ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ನಾನ್ ಮಾಡೋ ರವೆ ಉಂಡೆ ಅವನಿಗಿನ್ನೂ ಇಷ್ಟ. ಅವನ್ ಚಿಕ್ಕವನಿದ್ದಾಗ ರವೆ ಉಂಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕು, ಊಟನೇ ಮಾಡ್ತಿರ್ಲಿಲ್ಲ ಅವನು. ರವೆ ಉರಿಯೋದ್ರಿಂದ ಹಿಡ್ದು ಉಂಡೆ ಮಾಡೋವರೆಗೂ ಜೊತೆನಲ್ಲೇ ಬಂದು ನಿಂತ್ಬಿಡ್ತಿದ್ದ. ಅಮ್ಮ ರವೆ ಉಂಡೆ ಆಯ್ತಾ, ಅಮ್ಮ ರವೆ ಉಂಡೆ ಮಾಡಾಯ್ತಾ ಅಂತ ಜೀವ ತಿಂತಿದ್ದ. ರವೆ ಉಂಡೆ ಮಾಡಿದ್ರೆ ಅವತ್ತೆಲ್ಲ ಅವನು ಊಟನೇ ಮಾಡ್ತಿರ್ಲಿಲ್ಲ ಕಣೆ. ನೋಡು ಎಷ್ಟು ಬೇಗ ಅದೆಲ್ಲ ನೆನಪಾಗ್ಬಿಡ್ತು ಅಲ್ವಾ.
ತುಳಸಿ, ಒಂದು ಕೆಲಸ ಮಾಡ್ತೀಯಾ? ಏನಮ್ಮ? ನಾನು ರವೆ ಉಂಡೆಗಳನ್ನ ಮಾಡಿ ಡಬ್ಬದಲ್ಲಿ ಹಾಕಿಕೊಡ್ತೀನಿ. ನೀನು ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಅವನು ಕೊಟ್ಟು ಬರ್ತೀಯಾ? ಹೇಗಮ್ಮ ಅಷ್ಟು ದೂರ ಹೋಗಿ ಬರಬೇಕು? ಸಮಯ ಹಿಡಿಯುತ್ತೆ. ಅಪ್ಪ ಏನಾದರೂ ಕೇಳಿದ್ರೆ? ಅವ್ರಿಗೆ ನಾನು ಏನೋ ಹೇಳಿ ಸಂಭಾಳಿಸ್ತೀನಿ. ನೀನು ಹೋಗಿ ಬರ್ತೀಯಾ ಹೇಳು. ಸರಿ ಅಮ್ಮ. ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾದರೂ ಅಣ್ಣ ನೋಡೋಕೆ ಬರಲಿಲ್ಲ. ಫೋನಲ್ಲಿ ಮಾತಾಡೋಣ ಅಂದರೆ ಯಾಕೆ ತೊಂದರೆ ಕೊಡ್ತೀರಾ ಅನ್ನೋ ಹಾಗೆ ಅದಕ್ಕೆ ಮಾತಾಡಿದ್ರು. ಅವ್ರು ಯಾಕಾಗಿ ನಡ್ಕೊಂಡ್ರು? ಇಲ್ಲಿರೋ ತನಕ ಚೆನ್ನಾಗೇ ಇದ್ರಲ್ಲ. ಹೋಗೋದೊಂಥರ ಒಳ್ಳೇದೇ ಆಯಿತು. ಮುಖಕ್ಕೆ ಕೊಡ್ದಾಗೆ ನಾಲ್ಕು ಮಾತು ಕೇಳಿಬಿಟ್ಟೇ ಬರ್ಬೋದು. ನನ್ನ ಕೈಯಿಂದ ನಿನ್ನ ಚಿತೆ ಉರಿಸೋ ದುರಾದೃಷ್ಟ ಕೊಡಬೇಡ ಕಣೋ. ನಿನ್ನ ಕೈ ಮುಗಿತೀನಿ. ದೊಡ್ಡ ಮನಸ್ಸು ಮಾಡಿ ನಮ್ಮ ತಪ್ಪನ್ನ ನೀವು ಕ್ಷಮಿಸಿದ್ರೆ ಉಮಾಕಾಂತನ ಜೊತೆ ನಮ್ಮ ಭೂಮಿಕನ ಮದುವೆನ ಮುಂದುವರಿಸೋಣ ಅಂತ ಬಂದಿದ್ದೀವಿ. ನಿಜಕ್ಕೂ ನೀವು ಪದ್ಮನಾಭ ಶಾಸ್ತ್ರಿ ಅವ್ರ ತಂಗಿನಾ? ದೇವರಂತ ಅಣ್ಣನಿಗೆ ಮನೆ ಹಾಳು ಮಾಡೋ ತಂಗಿನಾ? ನನಗೆ ನಂಬೋಕೆ ಆಗ್ತಿಲ್ಲ. ಶರ್ಲಿ, ಬಿಸ್ಲಿಗೆ ನಿನ್ ತಲೆಗೇನಾದ್ರೂ ಭ್ರಮೆ ಹತ್ಬಿಡ್ತಾ? ಅಲ್ಲ, ಏನೇನೋ ಮಾತಾಡ್ತಿದ್ಯಲ್ಲ. ಸಾಕು ಮಾರಿ ನಿಮ್ಮ ನಾಟಕನ. ನಾನು ರವೆ ಉಂಡೆಗಳನ್ನ ಮಾಡಿ ಡಬ್ಬದಲ್ಲಿ ಹಾಕ್ಕೊಡ್ತೀನಿ. ನೀನು ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಅವನು ಕೊಟ್ಟು ಬರ್ತೀಯಾ?